ನಾನು ಈಗಾಗಲೇ ಮುಟ್ತೇನೆ ನೀವು ಈ ರೀತಿಯಾಗಿ ಮಾಡಿದ್ರೆ ಸರಿಯಲ್ಲ ನಾನು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೀನಿ ಅದು ಇನ್ ದ ಪ್ರಿಮೈಸಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಪಾರ್ಲಿಮೆಂಟ್ ಗೇಟ್ ಅವರದು ನಮ್ಮದು ಕಾಂಬನ್ ಇವೆ ಕಡೆ ಒಂದೇ ಎರಡನೇ ಮೂರನೇ ಗೇಟ್ ನಂದು ರೌಂಡ್ ಇರಲಿ ಸೊ ನಾನು ಆಮೇಲೆ ಜಗಳ ಆಡಿದ ಮೇಲೆ ಬಿಟ್ಟರು ಕೊನೆಗೆ ಬಂದು ಕ್ಷಮೆ ಕೇಳ್ಕೊಂಡ ಸರ್ ನಮ್ಮ ತಪ್ಪಾಗಿದೆ ನಾವು ಹಿಂಗೆ ಮಾಡಬಾರ್ದಿತ್ತು ಅದಕ್ಕಂತ ಹೇಳಿ ಜಾಯಿಂಟ್ ಸೆಕ್ರೆಟರಿ ಬಂದು ನಾನು ಕ್ಷಮೆ ನಾನು ಅದು ಮರ್ತು ಹೋದೆ ಯಾಕಂದ್ರೆ ಅದಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ಹಿಂದಿಂದೂ ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ ಇವೆಲ್ಲ ತಿಳುವಳಿಕೆ ಇಲ್ಲದೆ ಕೆಲವು ಜನ ಮಾಡ್ತಾರೆ ಓವರ್ ಎಂಥೂಸಿಯಾಸ್ಟಿಕ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಅದಕ್ಕೆ ಅಲ್ಲಿಗೆ ಬಿಟ್ಟೆ ರಾಜ್ಯಸಭಾ ಜಾಯಿಂಟ್ ಸೆಕ್ರೆಟರಿ ಬಂದು ಕ್ಷಮೆ ಕೇಳಿದ್ರು ಇವರು ಕೇಳಿದ್ರು ನಾವು ಇಷ್ಟು ಮರ್ಯಾದೆ ಕೊಡ್ತೇವೆ ಪ್ರೈಮ್ ಮಿನಿಸ್ಟರ್ ಅಂದರೆ ಚೆನ್ನೀನು ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅವರು ಕೂದಲಿಗೂ ದಕ್ಕಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದಿದೆ ಅವ್ರಿಗೋಸ್ಕರ ಅವ್ರ ರಕ್ಷಣೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತಯಾರಿದ್ದೇನೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿ ಆರು ಗಂಟೆಗೆ ಅವರು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ರು ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತಾರೆ ಅವ್ರ ಪ್ರಾಣ ಅವ್ರ ಕೊಲೆ ಮಾಡಬೇಕಂದಿದ್ರು ಅವ್ರು ಇದು ಮಾಡಬೇಕಂದ ಏನಿದು ಸಿ ರಾಜಕೀಯ ನೀವು ಓಟಿನ್ಗೋಸ್ಕರ ಈ ರೀತಿಯಾಗಿ ದೇಶದಲ್ಲಿ ಒಂದು ಎಮೋಷನಲ್ ಚಾರ್ಜ್ ಮಾಡಿದ್ರೆ ಜನರಿಗೆ ಇದು ಸರಿಯಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ